ಸ್ನೇಹಿತರೆ, ಶರಣ ಶರಣಾರ್ಥಿ, ನಾವು ಲಾಸ್ಟ್ ವಿಡಿಯೋದಲ್ಲಿ ಕೆಲವು ಭಾರತಕ್ಕೆ ಸಂಬಂಧಪಟ್ಟಂತಹ ಅತ್ಯಾಚಾರ ಪ್ರಕರಣ ಬಗ್ಗೆ ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಕೂಡ ಇನ್ನೂ ಕೆಲವು ತುಂಬ ಭಯಾನಕ ಒಂದು ರೇಪ್ ಕೇಸಸ್ಗಳಿದ್ದಾವೆ, ಅತ್ಯಾಚಾರ ಪ್ರಕರಣಗಳಿದ್ದಾವೆ, ಅವುಗಳನ್ನು ಕೂಡ ತಿಳಿದುಕೊಳ್ಳೋಣ, ಡಿಸ್ಕಸ್ ಮಾಡೋಣ. ಉನ್ನಾವ್ ರೇಪ್ ಕೇಸ್. ಸ್ನೇಹಿತರೆ, ಉನ್ನಾವ್ ಅತ್ಯಾಚಾರ ಪ್ರಕರಣ 2018 ಆಗ್ತದೆ. ಈ ಒಂದು ಪ್ರಕರಣದಲ್ಲಿ ಬಿಜೆಪಿಯ ಶಾಸಕರು, ಲಾ ಮೇಕರಾದಂತಹ ಕುಲ್ದೀಪ್ ಸಿಂಗ್ ಶೆಂಗರ್ ಅವರು ಆರೋಪಿಗಳಾಗಿರ್ತಾರೆ. ಈ ಒಂದು ಕೇಸ್ನಲ್ಲಿ 17 ವರ್ಷದ ಹುಡುಗಿಯನ್ನು ಅತ್ಯಾಚಾರ ಮಾಡಲಾಗ್ತದೆ. ಬಿಜೆಪಿಯ ಲಾ ಮೇಕರ್ ಕುಲ್ದೀಪ್ ಸಿಂಗ್ ಶೆಂಗಾರ್ ಅವರ ವಿರುದ್ಧ ಒಂದು ಕೇಸ್ ರಿಜಿಸ್ಟ್ರೇಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಆಗ್ತದೆ. ಈ ಒಂದು ಕೇಸ್ ರಿಜಿಸ್ಟ್ರೇಷನ್ ಆದ ಕೆಲವು ದಿನಗಳಲ್ಲಿಯೇ ಏನು ವಿಕ್ಟಿಮ್ ಅತ್ಯಾಚಾರಕ್ಕೆ ಒಳಗಾಗಿರ್ತಾರೆ, ಆ ಒಂದು ಹೆಣ್ಣು ಮಗಳ ತಂದೆಯನ್ನು ಒಂದು ಆರ್ಮ್ಸ್ ಆ್ಯಕ್ಟ್ ಅಂಡರಲ್ಲಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರನ್ನು ಚಿತ್ರಹಿಂಸೆ ಕೊಡಲಾಗ್ತದೆ. ಕಾರಾಗೃಹ ವಾಸದಲ್ಲಿಯೇ ಅವಳ ತಂದೆಯನ್ನು ಕೊಲೆ ಮಾಡಲಾಗ್ತದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಚಾರಣೆ ಮಾಡಿದಾಗ ಸೆಂಗರ್ಸ್ನ ಬ್ರದರ್ಸ್ ಅವರು ಈ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತದೆ. ಸ್ನೇಹಿತರೆ, ಈ ಒಂದು ಕೇಸ್ನಲ್ಲಿ ವಿಟ್ನೆಸ್ ಆಗಿ ಯೂನುಸ್ ಇರ್ತಾರೆ. ಕೋರ್ಟ್ನಲ್ಲಿ ಕುಲ್ದೀಪ್ ಸಿಂಗ್ ಶೆಂಗರ್ ವಿರುದ್ಧವಾಗಿ ಒಂದು ವಿಟ್ನೆಸ್ ಸಾಕ್ಷಿಯಾಗಿ ಬರ್ತಾರೆ. ಕೆಲವೇ ದಿವಸಗಳಲ್ಲಿ ಆ ಯೂನುಸ್ ಕೂಡ ಮರಣ ಡೆತ್ ಆಗ್ತದೆ. ಒಂದು ಬಾಡಿಯ ಆಟೋಪ್ಸಿ ಆಗದೆ ಮತ್ತೆ ಒಂದು ಲೋಕಲ್ ಪೊಲೀಸ್ಗಳಿಗೆ ಕಮ್ಯುನಿಕೇಷನ್ ಮಾಡಲಾರದೆ ಆ ಒಂದು ಬಾಡಿಯನ್ನು ಬ್ಯೂರಿ ಮಾಡಲಾಗ್ತದೆ, ಸಮಾಧಿ ಮಾಡಲಾಗ್ತದೆ. ರೇಪ್ ಕೇಸ್ ರಿಜಿಸ್ಟರ್ ಆದಂತಹ ಕೆಲವು ದಿವಸಗಳಲ್ಲೇ ಒಂದು ವಿಕ್ಟಿಮ್ನ ಅಂಕಲ್ಗೆ ಅರೆಸ್ಟ್ ಮಾಡಲಾಗ್ತದೆ. ಒಂದು ಗನ್ ಫೈರಿಂಗ್ ಕೇಸ್ನ ಅಡಿಯಲ್ಲಿ ಅರೆಸ್ಟ್ ಮಾಡಲಾಗ್ತದೆ, ಜೈಲಿನಲ್ಲಿ ಇಡಲಾಗ್ತದೆ. ಇದಿಷ್ಟು ಆದರೂ ಕೂಡ ನಿಲ್ಲೋದಿಲ್ಲ ಸ್ನೇಹಿತರೆ. 2019 ಒಂದು ಟ್ರಕ್ ಬಂದುಬಿಟ್ಟು ಅತ್ಯಾಚಾರಕ್ಕೆ ಒಳಗಾದಂಥ ಆ ಹುಡುಗಿ ಮತ್ತು ಅವಳ ರಿಲೇಟಿವ್ಸ್ ಸಂಬಂಧಿಕರು ಪ್ರಯಾಣ ಮಾಡುತ್ತಿರುವಂಥ ಒಂದು ಕಾರ್ಗೆ ಬಂದು ಡಿಕ್ಕಿ ಮಾಡಲಾಗ್ತದೆ. ಆ ಆಕ್ಸಿಡೆಂಟ್ನಿಂದ ಕಾರ್ನಲ್ಲಿ ಪ್ರಯಾಣ ಮಾಡುತ್ತಿದ್ದಂತಹ ಒಂದು ಆ ಹುಡುಗಿ ಮತ್ತು ಅವಳ ಒಂದು ಪೆಟರ್ನಲ್ ರಿಲೇಟಿವ್ಸ್ ಅಂದರೆ ತಂದೆಯ ಸಂಬಂಧಿಕರು ಮತ್ತು ಮೆಟರ್ನಲ್ ರಿಲೇಟಿವ್ಸ್ ಅಂದರೆ ತಾಯಿಯ ಸಂಬಂಧಿಕರೆಲ್ಲವನ್ನು ಕೊಲೆ ಮಾಡಲಾಗ್ತದೆ. ಆ ಒಂದು ಟ್ರಕ್ಕನ್ನು ವೆರಿಫಿಕೇಷನ್ ಮಾಡಿದಾಗ ಆ ಒಂದು ಟ್ರಕ್ನ ಮೇಲೆ ಒಂದು ಬ್ಲ್ಯಾಕ್ ಕಲರ್ನಲ್ಲಿ ಒಂದು ಪ್ಲೇಟ್ಸು ಲೈಸೆನ್ಸ್ ಇರಲಾರ್ದಂಥ ಒಂದು ಅದು ಟ್ರಕ್ ಆಗಿತ್ತು. ಸ್ನೇಹಿತರೆ, ಇದರ ಜೊತೆ ಏನು ಅತ್ಯಾಚಾರಕ್ಕೆ ಒಳಗಾದಂಥ ಹುಡುಗಿಯ ಪರವಾಗಿ ಏನು ಲಾಯರ್ ವಾದ ಮಾಡ್ತಾ ಇದ್ರಲ್ಲ, ಆ ಒಂದು ಲಾಯರ್ ಮೇಲೂ ಕೂಡ ಅನೇಕ ಸಲ ಒಂದು ಅಟ್ಯಾಕ್ಗಳು ಆಗಿದ್ದವು ಮತ್ತು ಅವರನ್ನು ಇಂಜೂರ್ ಕೂಡ ಮಾಡಲಾಗಿತ್ತು, ಗಾಯಾಳು ಮಾಡಲಾಗಿತ್ತು. ಇದು ಒಂದು ಸಂಪೂರ್ಣವಾದಂಥ ಒಂದು ಉನ್ನಾವ್ ರೇಪ್ ಕೇಸ್ನ ಬಗ್ಗೆ ಮಾಹಿತಿ. ಸ್ನೇಹಿತರೆ, ನೆಕ್ಸ್ಟ್ ಬರುವಂಥದ್ದು ಜಮ್ಮು ಕಾಶ್ಮೀರದಲ್ಲಿ ನಡೆಯುವಂತಹ ಕೆಲವೊಂದು ರೇಪ್ ಕೇಸ್ಗಳ ಬಗ್ಗೆ. ಸ್ನೇಹಿತರೆ, ಬೇರೆ ಒಂದು ಪ್ರದೇಶಗಳಲ್ಲಿ ಆವಾಗವಾಗ ಕೆಲವೊಂದು ರೇಪ್ ಕೇಸ್ಗಳು, ಗ್ಯಾಂಗ್ ರೇಪ್ ಕೇಸ್ಗಳು ಆಗ್ತವೆ, ಆದರೆ ಜಮ್ಮು ಕಾಶ್ಮೀರದಲ್ಲಿ ಮಾಸ್ ರೇಪ್ ಕೇಸ್ಗಳು, ಒಂದೇ ಸಲಕ್ಕೆ ಅನೇಕ ಒಂದು ವ್ಯಕ್ತಿಗಳ ರೇಪನ್ನು, ಅನೇಕ ಒಂದು ಹೆಣ್ಣು ಮಕ್ಕಳನ್ನು ರೇಪ್ ಮಾಡಲಾಗ್ತದೆ. ಈ ಜಮ್ಮು ಕಾಶ್ಮೀರದ ಅನೇಕ ಒಂದು ರೇಪ್ ಕೇಸ್ಗಳಲ್ಲಿ ಆರೋಪಿಗಳಾಗಿ ನಮ್ಮ ಭಾರತ ದೇಶದ ಸೈನಿಕರು, ಆರ್ಮ್ಡ್ ಫೋರ್ಸಸ್ನ ಸೈನಿಕರಾಗಿರ್ತಾರೆ, ಮತ್ತು ಇವರ ಜೊತೆ ಒಂದು ಇಸ್ಲಾಮಿಸ್ಟ್ ಮಿಲಿಟೆಂಟ್ ಗ್ರೂಪ್ಸ್ನ ಒಂದು ಸದಸ್ಯರು ಆಗಿರ್ತಾರೆ. ಅನೇಕ ಆರೋಪಗಳನ್ನು ಇವರ ವಿರುದ್ಧ ಮಾಡಲಾಗ್ತದೆ. ಬಟ್ ಈ ಆರೋಪಗಳಿಗೆ ಸರ್ಕಾರ ಶಿಕ್ಷೆ ಕೊಡೋದಕ್ಕೆ ಆಗೋದಿಲ್ಲ. ಒಂದು ದೇಶದ ಹಿತಾಸಕ್ತಿಯ ಆಧಾರದ ಒಂದು ನೆಪ ಇಟ್ಕೊಂಡು ಈ ಎಲ್ಲ ಒಂದು ಅತ್ಯಾಚಾರ ಪ್ರಕರಣಗಳನ್ನು ಮುಚ್ಚಿಡಲಾಗ್ತದೆ. ನೆಕ್ಸ್ಟ್ ಬರುವಂಥದ್ದು ನಾರ್ತ್ ಈಸ್ಟ್ ಇಂಡಿಯಾ ಅಂದರೆ ಈಶಾನ್ಯ ಭಾರತದಲ್ಲಿ ಆಗುವಂಥ ಕೆಲವೊಂದು ಅತ್ಯಾಚಾರ ಪ್ರಕರಣಗಳಿವೆ. ಇಲ್ಲೂ ಕೂಡ ನಮ್ಮ ಭಾರತದ ಆರ್ಮ್ಡ್ ಫೋರ್ಸಸ್ ಸೈನಿಕರು ಆರೋಪಿಗಳಾಗಿರ್ತಾರೆ. ಸ್ನೇಹಿತರೆ, ಈ ನಾವು ಈಶಾನ್ಯ ಭಾರತಕ್ಕೆ ಬಂದಾಗ ಇಲ್ಲಿ
ಆರ್ಮ್ಡ್ ಫೋರ್ಸಸ್ ಸ್ಪೆಷಿಯಲ್ ಪವರ್ಸ್ ಆ್ಯಕ್ಟ್ 1958. ಅಂದರೆ ಸ್ನೇಹಿತರೆ, ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ನಮ್ಮ ಭಾರತದ ಸೈನಿಕರಿಗೆ ಮತ್ತು ಫೋರ್ಸಸ್ಗಳಿಗೆ ಒಂದು ಸ್ಪೆಷಿಯಲ್ ಪವರ್ಸ್ಗಳನ್ನು ಕೊಡಲಾಗ್ತದೆ. ಈ ಒಂದು ಆ್ಯಕ್ಟ್ನಲ್ಲಿ ಏನ ವಿಶೇಷತೆ ಅಂತಂದಾಗ, ಇಲ್ಲಿ ಸ್ನೇಹಿತರು ಯಾವಾಗ ಬೇಕಾದರೂ ಕೂಡ ಯಾರ ಮನೆಯನ್ನು ತನಿಖೆ ಮಾಡ್ಬೋದು, ಯಾರನ್ನು ಬೇಕಾದರೂ ಅರೆಸ್ಟ್ ಮಾಡ್ಬೋದು. ಇನ್ನೊಂದು ಹೆಚ್ಚಿನ ಬಗ್ಗೆ ಈ ಆ್ಯಕ್ಟ್ನ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಸ್ಪೆಷಲ್ ಪವರ್ಸ್ಗಳಿರೋದ್ರಿಂದ ಅಲ್ಲಿನ ಸೈನಿಕರೊಂದು ಈ ಒಂದು ಪವರ್ಸನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ, ಮತ್ತು ಅತ್ಯಾಚಾರಗಳನ್ನು ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಮೇಲೆ, ಅನೇಕ ಆರೋಪ ಕೇಸ್ಗಳು ಬರ್ತವೆ. ನಾಗಾಲ್ಯಾಂಡು, ಅಸ್ಸಾಮು, ಮಣಿಪುರಗಳಲ್ಲಿ ಅನೇಕ ಒಂದು ಅತ್ಯಾಚಾರ ಪ್ರಕರಣಗಳು ಒಂದು ಸೈನಿಕರ ವಿರುದ್ಧ ಮಾಡಲಾಗಿದೆ, ರಿಜಿಸ್ಟ್ರೇಷನ್ ಆಗಿದೆ. ಮತ್ತು ಇದರ ಜೊತೆ ಅಲ್ಲಿರುವಂತಹ ಒಂದು ಸಿವಿಲಿಯನ್ಸ್ ಮೇಲೆ ವಯೋಲೆನ್ಸ್ ಮಾಡ್ತಾರೆ, ಮತ್ತು ಸೆಕ್ಚುವಲ್ ಅಜಾಲ್ಟ್ಗಳನ್ನು ಆವಾಗವಾಗ ಮಾಡ್ತಿರ್ತಾರೆ ಅಂತೇಳಿ ಆರೋಪ ಮಾಡಲಾಗ್ತದೆ. ಆದರೆ ಏನು ಮಾಡೋದಕ್ಕೆ ಆಗೋದಿಲ್ಲ, ಅದನ್ನು ಸಹಿಸಲೇಬೇಕಾಗ್ತದೆ ಪಾಪ ಜನಗಳು. ಸ್ನೇಹಿತರೆ, ನೆಕ್ಸ್ಟ್ ಬರುವಂಥದ್ದು ಉತ್ತರ ಪ್ರದೇಶದಲ್ಲಿ ಜರುಗುವಂತಹ ಕೆಲವೊಂದು ರೇಪ್ ಕೇಸಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಟಿನ್ಯೂಸ್ ಆಗಿ ಪ್ರತಿದಿನ ಅನೇಕ ಒಂದು ರೇಪ್ ಕೇಸ್ಗಳು ರಿಪೋರ್ಟ್ ಆಗ್ತವೆ, ಅನೇಕ ಒಂದು ಸೆಕ್ಚುವಲ್ ಅಸಾಲ್ಟ್ಗೆ ಸಂಬಂಧಪಟ್ಟಂತಹ ಕೇಸ್ಗಳು ರಿಪೋರ್ಟ್ ಆಗ್ತವೆ. ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಅನ್ನುವಂತಹ ಒಂದು ಸಂಸ್ಥೆ, ಒಂದು ಎನ್ ಜಿ ಒ, ನಾನ್ ಗೌರ್ನಮೆಂಟ್ ಆರ್ಗನೈಜೇಷನ್ ವರ್ಕ್ ಮಾಡುತ್ತೆ. 2007ನಲ್ಲಿ ಒಂದು ರಿಪೋರ್ಟನ್ನು ಕೊಡ್ತದೆ, ಏನು ಉತ್ತರ ಪ್ರದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳಾಗ್ತವೆ, ಅದರಲ್ಲಿ 90% ಅತ್ಯಾಚಾರಗಳು ಒಂದು ರಿಮೋಟ್ ಏರಿಯಾದಿಂದ ಬರುವಂಥ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತದೆ, ಮತ್ತು ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತದೆ. ಆ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತಹ ಎಸ್ ಆರ್ ದಾರಾಪುರಿ ಎನ್ನುವಂಥ ಒಬ್ಬ ಸಂಸ್ಥೆಯ ಸದಸ್ಯರು ಏನು ಹೇಳ್ತಾರೆ ಅಂತಂದಾಗ, ಏನು ರೇಪ್ ಕೇಸಸ್ಗಳಾಗ್ತವೆ ಅದರಲ್ಲಿ 90% ವಿಕ್ಟೀಮ್ಗಳು ದಲಿತ್ಸ್ ಆಗಿರ್ತಾರೆ, ಮತ್ತು ಆ 90% ದಲಿತ ಹೆಣ್ಣು ಮಕ್ಕಳಲ್ಲಿ 85% ಮೈನರ್ ಗರ್ಲ್ಸ್ಗಳೇ, ಅಂದರೆ 18 ವರ್ಷದ ಒಳಗೆ ಪಟ್ಟಂತಹ ಒಂದು ಹುಡುಗಿಯರೇ ಅತ್ಯಾಚಾರಕ್ಕೆ ಒಳಗಾಗ್ತಾರೆ ಅನ್ನುವಂತಹ ಒಂದು ರಿಪೋರ್ಟನ್ನು ಎಸ್ ಆರ್ ದಾರಪುರಿಯವರು ಕೊಡ್ತಾರೆ. ಆದರೆ ನಮ್ಮ ಸರ್ಕಾರದ ಒಂದು ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಪ್ರಕಾರ ಕೇವಲ 6.7%ನಷ್ಟು ಮಾತ್ರ ಒಂದು ಅತ್ಯಾಚಾರಗಳು ದಲಿತ ಹೆಣ್ಣುಮಕ್ಕಳ ಮೇಲೆ ಆಗ್ತವೆ ಅಂತೇಳಿ ಹೇಳಲಾಗ್ತದೆ. ಯಾವುದು ಸತ್ಯ ಯಾವುದು ಸುಳ್ಳು ಅದು ಈಗ ದೇವರಿಗೆ ಬಿಟ್ಟಿದ್ದು. ಪ್ರತಿ ದಿವಸ, ಪ್ರತಿ ವರ್ಷ ಉತ್ತರ ಪ್ರದೇಶದಲ್ಲಿ 391 ಕೇಸಸ್, ರೇಪ್ ಕೇಸಸ್ಗಳು ಒಂದು ರಿಜಿಸ್ಟ್ರೇಟ್ ರಿಪೋರ್ಟ್ ಆಗ್ತವೆ. ಇದೊಂದು ಓವರಾಲ್ ಆಗಿ ಭಾರತಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ರೇಪ್ ಕೇಸಸ್ಗಳು. ಶರಣು ಶರಣಾರ್ಥಿ.